ಪ್ರಿಯ ಸ್ನೇಹಿತರೆ ನಾವು ಇಂದಿನ ಸಂಚಿಕೆಯಲ್ಲಿ ಅಭಿನವ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ರವರು ಅಭಿನಯದ ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ತಿಳಿಸಿದ್ದೆವು ಆ ಪಟ್ಟಿಯಲ್ಲಿ ಕೆಲವೊಂದು ಚಿತ್ರಗಳು ಮಿಸ್ ಆಗಿದ್ದವು ಹಾಗೆಯೇ ನಮ್ಮ ವೀಕ್ಷಕರು ಕೂಡ ಕೆಲವೊಂದು ಚಿತ್ರಗಳ ಹೆಸರನ್ನು ಕಾಮೆಂಟ್ ಮಾಡಿದ್ದರು ಈಗ ಅವುಗಳೆಲ್ಲವನ್ನೂ ಸೇರಿಸಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರುತ್ತಿದ್ದೇನೆ ಅದೇ ರೀತಿ ಮಂಡ್ಯದ ಗಂಡು ರಬಲ್ ಸ್ಟಾರ್ ಅಂಬರೀಷ್ ರವರ ಅಭಿನಯದ ಕಾದಂಬರಿ ಆಧಾರಿತ ಚಿತ್ರಗಳನ್ನು ಸೇರಿಸಿದ್ದೇನೆ ಅದರಲ್ಲಿ ಮೊದಲನೆಯದಾಗಿ ಬಿಳಿಗಿರಿಯ ಬನದಲ್ಲಿ ಇದು ಸಿದ್ಧಲಿಂಗಯ್ಯನವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡಿದೆ ಇದು ತಾಪು ವೆಂಕಟರಾಮ್ ರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಧಣಿ ಇದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬಿಡುಗಡೆಯಾಗಿದ್ದು ಎಚ್ ಬಾಲಾಜಿ ಸಿಂಗ್ ಬಾಬೂರವರ ನಿರ್ದೇಶನ ಈ ಚಿತ್ರಕ್ಕಿದೆ ಈ ಚಿತ್ರವು ಮಹೇಶ್ವರಪ್ಪನವರ ತವರಿನ ನೆನಪು ಕಾದಂಬರಿಯನ್ನಾಧರಿಸಿದೆ ಹಿಮಪಾತ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾಗಿದ್ದು ವಿ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿದ್ದಾರೆ ಇದು ಟಿಕೆ ರಾಮರಾವ್ ರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಭಾಗ್ಯಜ್ಯೋತಿ ಇದು ಎಲ್ ಸ್ವಾಮಿಯವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡಿದೆ ಇದು ಮಂಗಳ ಸತ್ಯಂದ್ರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ನಿಷ್ಕರ್ಷ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಿಡುಗಡೆಯಾಗಿದ್ದ ಈ ಚಿತ್ರಕ್ಕೆ ಸುನಿಲ್ ಕುಮಾರ್ ಅವರ ನಿರ್ದೇಶನವಿದೆ ಇದು ರಂಗನಾಥ್ ರಾವ್ ರವರ ಆ ಒಂಬತ್ತು ಗಂಟೆಗಳು ಕಾದಂಬರಿಯನ್ನು ಭಾಗಶಃ ಆಧರಿಸಿದೆ ಅದೂ ಅಲ್ಲದೆ ಇಂಗ್ಲಿಷ್ನ ಡೈಹಾರ್ಡ್ ಸಿನಿಮಾದ ಕಾನ್ಸೆಪ್ಟ್ ಕೂಡ ಇದೇ ರೀತಿಯಿದ್ದು ಎರಡಕ್ಕೂ ಸಾಮ್ಯತೆ ಇದೆ ಪ್ರೀತಿಸಿ ನೋಡು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾಗಿದ್ದು ಗೀತಾಪ್ರಿಯ ನಿರ್ದೇಶನ ಈ ಚಿತ್ರಕ್ಕಿದೆ ಇದು ಉಷಾ ನವರತ್ನರಾಮ್ರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಈಗ ಅಂಬರೀಷ್ರವರ ಅಭಿನಯದ ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೆಯದಾಗಿ ಮಸಣದ ಹೂವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಚಿತ್ರಬ್ರಹ್ಮ ಪುಟ್ಟಣ ಕಣಗಾಲ್ರವರ ನಿರ್ದೇಶನವಿದೆ ಈ ಚಿತ್ರವು ತಾರಾಸೂರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಹೃದಯ ಹಾಡಿತು ಎಂಎಸ್ ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಯಾಗಿದೆ ಇದು ವಂಶಿಯವರ ಹಿಮದ ಹೂವು ಕಾದಂಬರಿಯನ್ನು ಆಧರಿಸಿದೆ ಸಪ್ತಪದಿ ಈ ಚಿತ್ರವು ಸಾವಿರದ ತೊಂಬತ್ತೆರಡರಲ್ಲಿ ಬಿಡುಗಡೆಯಾಗಿದ್ದು ಈ ಚಿತ್ರಕ್ಕೆ ಭಾರ್ಗವರ್ ಅವರ ನಿರ್ದೇಶನವಿದೆ ಈ ಚಿತ್ರವು ಸಾಯಿಸುತೆಯವರ ಇದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದೆ ಮಣ್ಣಿನ ದೋಣಿ ಎಂಎಸ್ ರಾಜಶೇಖರ್ ರವರ ಸಾರಥ್ಯದಲ್ಲಿ ಮೂಡಿಬಂದ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾಗಿದೆ ಈ ಚಿತ್ರವು ಟಿ ಕೆ ರಾಮರಾವ್ ರವರ ಇದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದೆ ಮೇಘಮಂದಾರ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಕೆವಿ ಜಯರಾಮ್ ರವರ ನಿರ್ದೇಶನವಿದೆ ಈ ಚಿತ್ರವು ಎಚ್ ಗಿರಿಜಮ್ಮನವರ ಇದೇ ಹೆಸರಿನ ಕಾದಂಬರಿಯನ್ನಾಧರಿಸಿದೆ ಮುಂಜಾನೆಯ ಮಂಜು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ತೆರೆಕಂಡ ಈ ಚಿತ್ರವನ್ನು ವಿಶ್ವನಾಥ್ ರವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರವು ಈಚಿನವರು ಜಯಲಕ್ಷ್ಮಿಯವರ ಇದೇ ಹೆಸರಿನ ಕಾದಂಬರಿಯನ್ನಾಧರಿಸಿದೆ ಹಂತ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ರವರ ದಕ್ಷ ನಿರ್ದೇಶನವಿದೆ ಈ ಚಿತ್ರವು ಎಚ್ ಕೆ ಅನಂತರಾವ್ ರವರ ಕಥೆಯು ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬರುತ್ತಿದ್ದ ಇದೇ ಹೆಸರಿನ ಕಥೆಯನ್ನಾಧರಿಸಿದೆ ಮುಸುಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಪಿ ವಿಶ್ವನಾಥ್ ರವರು ನಿರ್ದೇಶನ ಮಾಡಿದ್ದರು ಈ ಚಿತ್ರವು ಕೆ ಇಂದಿರಾರವರ ಇದೇ ಹೆಸರಿನ ಕಾದಂಬರಿಯನ್ನಾಧರಿಸಿದೆ ಶಬಾಷ್ ವಿಕ್ರಮ್ ರೇಣುಕಾ ಶರ್ಮಾ ನಿರ್ದೇಶನದ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಿದೆ ಈ ಚಿತ್ರವು ಜಾಕ್ ಇಗ್ಗಿನ್ಸ್ ರವರ ಎಲ್ ಲಿಸ್ ಟು ಕ್ರೌಡೆಡ್ ಎಂಬ ಕ ಕಾದಂಬರಿಯನ್ನಾಧರಿಸಿದೆ